ಪುಸ್ತಕಗಳಿದ್ವಿ ಇದ್ದು ಆ ಪುಸ್ತಕಗಳೆಲ್ಲ ಒಂದ್ ಕಡೆ ಹೇಗೋ ಮೂಲೆಗಳ ಕಡೆ ಅಟ್ಬಿಟ್ಟಿದ್ರು. ಅವೆಲ್ಲ ಒಂದ್ ರೀತಿ ನಾವು ಹೊರಗಡೆ ಹಾಕಿದ್ರೆ ಹೇಗಿರುತ್ತೋ ಹಂಗಿದ್ವೋ, ಅದಕ್ಕೆ ಒಂದ್ ರೂಪ ಕೊಟ್ಟರು ಅಂದ್ರೆ ನಮ್ಮ HM ಸರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ಬುಕ್ಸ್ನೆಲ್ಲ ಒಂದ್ ಕಡೆ ಸೇರಿಸಿ ಒಂದ್ ರೀತಿನಲ್ಲಿ ನೀಟಾಗಿ ಜೋಡಿಸಿ ಅದಕ್ಕೂ ಇದಕ್ಕೂ ಒಂದ್ ರೂಪ ಕೊಡ್ಬೋದು, ಇದಕ್ಕೂ ಒಂದು ಜೀವ ಕೊಡ್ಬೋದು ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳೋರೆ ನಮ್ಮ HM ಸರ್. ಯಾಕೆ ಅಂತಂದ್ರೆ ಎಷ್ಟೊಂದು ಪುಸ್ತಕಗಳೆಲ್ಲ ಇದ್ದೋ, ಸಣ್ಣ ಸಣ್ಣ ಪುಸ್ತಕಗಳೆಲ್ಲ ಇದ್ದೋ, ನಮಗೆ ಎಷ್ಟೊಂದು ಜನ ಇಲ್ಲಿ ಟೀಚರ್ಸ್ ವರ್ಕ್ ಮಾಡ್ತಿದ್ರು ನಮ್ಗೆ ಗೊತ್ತೇ ಇರಲಿಲ್ಲ, ನಮ್ಮ ಸ್ಕೂಲಲ್ಲಿ ಈ ಥರ ಪುಸ್ತಕಗಳು ಇದಾವ ಅನ್ನೋ ಗಮನಕ್ಕೆ ನಮಗೆ ಬಂದಿರಲಿಲ್ಲ. ಅದಕ್ಕೊಂದು ರೂಪ ಕೊಟ್ಟವರೆ ನಮ್ಮ HM ಸರ್. ನಿಜ ಹೇಳಬೇಕು ಅಂತಂದರೆ ಆ ಬುಕ್ಸಿಂದ ಎಷ್ಟು ನಮ್ಮ ಶಾಲೆ ಒಂದು ರೀತಿ ಬೆಳವಣಿಗೆ ಆಗಿದೆ ಅಂತಂದರೆ, ಡೈಲಿ ನಮ್ಮ ಮಕ್ಕಳು ಕ್ವಶನ್ ತಯಾರು ಮಾಡ್ಕೊಬರೋಕ್ಕೆ ಇದೊಂದು ರೂಪ ಆಗಿದೆ ಸರ್. ಇವಾಗ ಒಂದು ಕಡೆ ಇವ್ರು ಹೇಳ್ತಾರೆ, ದೇವನೂರು ಮಹಾದೇವರು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಫಲ ಕೊಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತು ಈ ನಮ್ಮ ಗ್ರಂಥಾಲಯಕ್ಕೆ ಸೂಕ್ತ ಆಗುತ್ತೆ. ಯಾಕೆಂದರೆ ನಮ್ಮ ಮಕ್ಕಳು ಎಷ್ಟು ಅದನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಅಂತಂದರೆ, ಪ್ರತಿಯೊಂದು ಮಗುನು ಬಂದು ಯಾವ್ಯಾವ ಬುಕ್ ಇದೆ ಏನೇನಿದೆ ಅಂತ ಅಂದ್ಬಿಟ್ಟು ಕೇಳಿ ತೊಗೊಂಡು ಹೋಗ್ತಾ ಇದ್ದಾವೆ. ಅಷ್ಟಲ್ದೇನೆ ಎಷ್ಟೋ ಜನ ಟೀಚರ್ಸ್ಗಳಿಗೆ, ಅಂದರೆ ನಮ್ಮಲ್ಲೇ ಇರಿದ ಒಂದು 15-20 ಜನ ಟೀಚರ್ಸ್ ಇದ್ದೀವಿ, ಆ ಟೀಚರ್ಸ್ಗೆಲ್ಲ ಇದೊಂಥರ ಸೋರ್ಸ್ ಥರ ಆಗಿಬಿಟ್ಟಿದೆ. ಕೆಲವ್ರ ಹತ್ರ ಇವಾಗ ಮೊಬೈಲ್ಗಳು ಈ ಥರ ದೊಡ್ಡ ದೊಡ್ಡ ಮೊಬೈಲ್ಸ್ ಅಥವಾ ಸ್ಕ್ರೀನ್ ಟಚ್ ಮೊಬೈಲ್ ಇಲ್ಲದೇ ಇರ್ಬೋದು. ಇವಾಗ ಸ್ಕ್ರೀನ್ ಟಚ್ ಮೊಬೈಲಿಂದ ಎಲ್ಲ ವಿಷಯಗಳು ಸಿಗುತ್ತೆ, ಬಟ್ ಎಲ್ಲ ವಿಷಯಗಳು ಸಿಗೋದು ಎಲ್ಲ ಟೀಚರ್ಸ್ಗೂ ಅಪ್ಲೈ ಆಗ್ತಾ ಇಲ್ಲ, ಅವ್ರ ಹತ್ರ ಇಲ್ಲ. ಅಂಥ ಟೈಮಲ್ಲಿ ನಮ್ಮ ಸ್ಕೂಲಿನ ಒಂದು ಲೈಬ್ರರಿನಲ್ಲಿ ಅದೆಲ್ಲ ವಿಷಯಗಳು ಸಿಗುತ್ತೆ. ಎಷ್ಟೋ ಇವಾಗ ಉನ್ನತ ಮಟ್ಟದವರೆಗೂ ನಮ್ಮ ಸ್ಕೂಲಲ್ಲಿ ವಿಷಯಗಳು ಸಿಗುತ್ತೆ ಅಂತ ಅಂದರೆ ಎಷ್ಟು ದೊಡ್ಡ ವಿಷಯ ಅಂತ ನಮಗೆ ಹೆಮ್ಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ಸ್, ನಾನು ಮೊನ್ನೆ 7th ಸ್ಟ್ಯಾಂಡರ್ಡ್ಗೆ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಷಯ ಹುಡುಕ್ದಾಗ ಅದು ಪಾಠ ಸ್ವಲ್ಪನೇ ಇದೆ, ಮಕ್ಕಳಿಗೆ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ಬಂದು ಲೈಬ್ರರಿಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು ಎಷ್ಟೆಷ್ಟು ವಿಧಿಗಳಿದ್ದಾವೆ. 12-34 ವಿಧಿಗಳಿಗೂ ನಮ್ಮ ಒಂದೊಂದು ವಿಧಿನೂ, 17ನೇ ವಿಧಿ ಏನು ಹೇಳುತ್ತೆ, 18ನೇ ವಿಧಿ ಏನು ಹೇಳುತ್ತೆ, 19ನೇ ವಿಧಿ ಏನು ಹೇಳುತ್ತೆ, ಅದೆಲ್ಲನೂ ಮಕ್ಕಳಿಗೆ ಕೂಲಂಕುಷವಾಗಿ ವಿವರಣೆ ತಿಳಿಸೋದಕ್ಕೆ ನಮ್ಮ ಲೈಬ್ರರಿಯಿಂದ ಸಾಧ್ಯ ಆಯಿತು ಸರ್. ನಾವು ತಿಳ್ಕೊಳ್ದೇ ಇರೋವಂಥ ಎಷ್ಟೋ ವಿಷಯಗಳನ್ನು ಸಹ ಓದಬೇಕು ಅನ್ನೋ ಒಂದು ಕಾತರದಿಂದ ನಾವು ಲೈಬ್ರರಿಗೆ ಬರ್ತಾ ಇದ್ದೇವೆ. ಮತ್ತು ಫ್ರೀ ಟೈಮಲ್ಲಿ ಇವಾಗ ಯಾರಾದರೂ ಒಬ್ಬರು ಕ್ಲಾಸ್ಗೆ ಹೋಗಿರ್ತಾರೆ ಟೀಚರ್ಸು, ಅವಾಗ ನಾವು ಫ್ರೀಯಾಗಿರ್ತೀವಿ, ಸುಮ್ಮನೆ ಆ ವಿಷಯ ಈ ವಿಷಯ ಮಾತಾಡೋದಕ್ಕಿಂತ ನೀಟಾಗಿ ಈ ಕ್ಲಾಸ್ ರೂಮಲ್ಲಿ ಅಥವಾ ಈ ಲೈಬ್ರರಿ ರೂಮ್ ಒಳಗಡೆ ಕೂತ್ಕೊಂಡು 10 ನಿಮಿಷ ಓದಿ ಆ 10 ನಿಮಿಷ ಓದಿರೋಂಥ ವಿಷಯನ ನಮ್ಮ ಕ್ಲಾಸಲ್ಲಿ ಒಂದು 1/2 ಗಂಟೆ ಡಿಸ್ಕಷನ್ ಮಾಡ್ಬೋದು ಸರ್. ಅಷ್ಟು ವಿಷಯ ನಮ್ಮ ಲೈಬ್ರರಿಯಲ್ಲಿ ಸಿಗ್ತಾ ಇದೆ. ಮತ್ತು ಮಕ್ಕಳುಗಳಿಗೆ ಇದು ಹೇಗಾಗ್ಬಿಟ್ಟಿದೆ ಅಂತ ಅಂದರೆ ಒಂಥರ ಸ್ನ್ಯಾಕ್ಸ್ ಥರ ಆಗ್ಬಿಟ್ಟಿದೆ. ಅಂದರೆ ಈ ಕುರ್ಕುರೆ ಎಲ್ಲ ಹೆಂಗೆ ಸಿಗುತ್ತೋ ಹಂಗೆ ಆಗ್ಬಿಟ್ಟಿದೆ ನಮ್ಮ ಮಕ್ಕಳುಗಳಿಗೆ. ಅಷ್ಟು ವಿಷಯಗಳು ಈ ಲೈಬ್ರರಿಯಿಂದ ಸಿಗ್ತಾ ಇದೆ ಸರ್. ಪ್ಲೇಸನ್ನು ನಾವು ಯಾವ ರೀತಿ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ, ಇವಾಗ ಯಾರಾದರೂ ಒಬ್ಬರು ಕಾರ್ಪೊರೇಟರ್ನ ಹಿಡಿಬೇಕು ಮತ್ತು ಬೇರೆ ಜಾಗಗಳನ್ನು ಅಳವಡಿಸ್ಕೋಬೇಕು ಅಥವಾ ಈ ಕೆಳಗಡೆ ಒಂದು ಗ್ರೌಂಡಲ್ಲಿ ಒಂದು ಲೈಬ್ರರಿ ಮಾಡಿಕೊಂಡು ದೊಡ್ಡದಾಗೆ ಮತ್ತು ನಮ್ಮದೇ ಒಂದು ದೊಡ್ಡ ಇಡೀ ಒಂದು ಈ ಏರಿಯಾದಲ್ಲೆಲ್ಲ ಒಂದು ಮಾದರಿ ಶಾಲೆಯ ಗ್ರಂಥಾಲಯ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಶಾಲೆಯಲ್ಲಿ ಏನಂದರೆ ಬೆಳಿಗ್ಗೆ 9:20 ಪ್ರೇಯರ್ ಆಗುತ್ತೆ. ನಾವು ಅದಕ್ಕಿಂತ ಮುಂಚೆ ಒಂದೇನು ಬಿಫೋರ್ ಆಗಿ ಹೇಳಿರ್ತೀವಿ ಮಕ್ಕಳಿಗೆ ಕೆಲವು ಕ್ವಶನ್ಗಳನ್ನು, ಕ್ವಶನ್ ಜೊತೆಗೆ ಉತ್ತರಗಳನ್ನು ಬರ್ಕೊಂಡು ಬನ್ನಿ ಅಂತ ಹೇಳಿರ್ತೀವಿ. ಆ ಕ್ವಶನ್ ಮತ್ತು ಉತ್ತರಗಳನ್ನು ಕೆಲವರು ಏನು ಮಾಡ್ತಾರೆ, ಜನ್ರಲ್ ಆಗಿ ಕೆಲವು ಕ್ವಶನ್ಗಳನ್ನು ಬರ್ಕೊಂಡು ಬಂದಿರ್ತಾರೆ, ಕೆಲವು ಪಾಠಕ್ಕೆ ಸಂಬಂಧಪಟ್ಟದೇ ಬರ್ಕೊಂಡು ಬಂದಿರ್ತಾರೆ. ಜೊತೆಗೆ ಈಗ ನಾವು ಲೈಬ್ರರಿ ಅಂತ ಇತ್ತೀಚೆಗೆ ಏನು ಇದು ಮಾಡಿದ್ವಲ್ಲ, ಇದು ತುಂಬ ಉಪಯುಕ್ತ ಆಗಿದೆ. ಯಾಕಂದರೆ ಅದರಲ್ಲಿರ್ತಕ್ಕಂಥ ಕೆಲವು ಬುಕ್ಗಳನ್ನು ತಗೊಂಡೋಗಿ ಓದಿ ಅದರಲ್ಲಿರ್ತ ಕೆಲವು ಕ್ವಶನ್ಗಳನ್ನು ಈಗ ನೋಟ್ಬುಕ್ಕಲ್ಲಿ ಬರ್ಕೊಂಬಂದು ಬೆಳಿಗ್ಗೆ ಕೇಳ್ತಾರೆ ಸರ್. ಜೊತೆಗೆ ಅದು ಕೇಳಿದ ತಕ್ಷಣ ಯಾರಿಗೂ ಆನ್ಸರ್ ಗೊತ್ತಿಲ್ಲ ಅಂದರೆ ಅದೇ ಮಕ್ಕಳೇ ಉತ್ತರ ಮಾಡ್ತಾರೆ. ಆ ಕ್ವಶನ್ ಹೆಂಗಿರುತ್ತೆ ಅಂದರೆ ಕೇಳಿರ್ತಕ್ಕಂಥ ಕ್ವಶನ್ಗಳು, ಈಗ ಉದಾಹರಣೆಗೆ ಗಾಂಧೀಜಿ ಬಗ್ಗೆ ಕೇಳಿದರು ಅಂತ ಇಟ್ಕೊಳ್ಳಿ. ಈಗ ಗಾಂಧೀಜಿ ಯಾವಾಗ ಹುಟ್ಟಿದ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟರಲ್ಲಿ ಅದು 1869 ಹುಟ್ಟಿದ ಅಂತ ಅಷ್ಟು ಮಾತ್ರ ಅವರು ಉತ್ತರ ಬಂದ. ಜೊತೆಗೆ ನಾವೇನು ಮಾಡ್ತೀವಿ ಅವ್ರ ಬಗ್ಗೆ ಪೂರ್ತಿ ಗಾಂಧೀಜಿ ಅವ್ರ ಬಗ್ಗೆ ಯಾವಾಗ ಹುಟ್ಟಿದ, ತಂದೆ ತಾಯಿ ಯಾರು, ಮತ್ತು ಅವರು ಮಾಡಿರ್ತಕ್ಕಂಥ ಕೆಲವು ಸಾಧನೆಗಳೇನು, ಯಾವ್ಯಾವ ಸತ್ಯಗಳನ್ನು, ಈ ಥರ ಅದಕ್ಕೆ ಸಪೋರ್ಟಿವ್ ಕೊಟ್ಬಿಟ್ಟು ಎಲ್ಲ ವಿಚಾರಗಳನ್ನು ಟೀಚರ್ಸ್ ಎಲ್ಲರೂ ತಿಳಿಸ್ತಾರೆ. ಆಮೇಲೆ ಇದರಿಂದ ಮಕ್ಕಳಿಗೆ ಸ್ವಲ್ಪ ಜ್ಞಾನ ಬೆಳೆಯುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಬೇರೆ ಗ್ರಂಥಾಲಯಗಳನ್ನೆಲ್ಲ ನೋಡಿದಾಗ ಯಾಕೆ ನಾವು ಸಹ ಈ ರೀತಿಯ ಒಂದು ಕ್ರಮಬದ್ಧ ಜೋಡಣೆಯಿಂದ ನಾವು ಸಹ ನಮ್ಮ ಶಾಲೆಯಲ್ಲಿ ಇರೋ ಜಾಗದಲ್ಲೇ ಸದುಪಯೋಗ ಪಡಿಸ್ಕೊಂಡು ಒಂದು ಗ್ರಂಥಾಲಯವನ್ನು ರೂಪಿಸ್ಕೊಳ್ಬಾರ್ದು ಅಂತ ಅನಿಸ್ತು. ಆಗ ಅದಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಸಹಶಿಕ್ಷಕರೆಲ್ಲ ಸೇರಿ ನಾವು ಸಹ ನಮ್ಮ ಇರೋ ಒಂದು ಜಾಗದಲ್ಲೇನೆ ಈ ಒಂದು ಗ್ರಂಥಾಲಯವನ್ನು ರೂಪಿಸ್ಕೊಂಡಿದ್ದೀವಿ. ಈಗ ದಿನನಿತ್ಯ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ವೀಕ್ಲಿ ಒಂದು ಮಕ್ಕಳುಗಳು ಒಂದು ಇದನ್ನು ಮಾಡ್ತಾ ಇದ್ದಾರೆ, ಆಯಾ ತರಗತಿಯಲ್ಲಿ ಒಂದು ಗುಂಪನ್ನು ಮಾಡಿಕೊಂಡು ಟೀಚರ್ಸು ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಒಂದು ಪಾಠ ಮಾಡಿದ್ದಾಗ ಆಗಲಿ
ಅಥವಾ ಟೀಚರ್ಗೆ ಅನಿಸುತ್ತೆ ಈ ತರಗತಿ ಮಕ್ಕಳಿಗೆ ಈ ರೀತಿ ಪುಸ್ತಕ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಇದ ಮೇಲೆ ಒಂದು ಮಕ್ಕಳಿನ ಒಂದು ವಯೋಮಿತಿ ಅನುಗುಣವಾಗಿ ಮತ್ತು ಮಕ್ಕಳ ಒಂದು ನಾಲೆಡ್ಜ್ ಜ್ಞಾನಾರ್ಜನೆಯ ಮೇಲೆ ಆ ಮಕ್ಕಳಿಗೆ ಕೆಲವು ಪುಸ್ತಕಗಳನ್ನು ಅವರು ಹಂಚುತ್ತಾ ಬಂದಿದ್ದಾರೆ. ಮತ್ತು ಅದನ್ನು ನೋಟ್ ಮಾಡಿಕೊಂಡು ಮತ್ತೆ ಆ ಒಂದು ಪುಸ್ತಕಗಳನ್ನು ರಿಟರ್ನು ಒಂದು ವ್ಯವಸ್ಥಿತವಾಗಿ ತೊಗೊಂಡು ವೀಕ್ಲಿ ಒಂದು ಸರಿ ಅದನ್ನು ರೊಟೇಟ್ ಮಾಡ್ತಾ ಇದ್ದೀವಿ ಸರ್, ಪ್ರತಿಯೊಂದು ತರಗತಿಗಳಲ್ಲೂ. ಹಾಗೆ ಈ ಒಂದು ನಮ್ಮ ಈ ಒಂದು ಗ್ರಂಥಾಲಯ ಈ ನಾವು ರೂಪಿಸ್ಕೊಂಡ ಮೇಲೆ ನಮ್ಮ ಮಕ್ಕಳ ಜ್ಞಾನಾರ್ಜನೆ ತುಂಬಾ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಒಂದು ಮಗು ಪುಸ್ತಕವನ್ನು ಓದಿ ಬಂದಮೇಲೆ ನಮ್ಮನ್ನ ಅನೇಕ ರೀತಿಯ ಪ್ರಶ್ನೆಗಳನ್ನು ಮಾಡ್ತಾರೆ, ಯಾಕೆ ಈ ಥರ, ಈ ಉದಾಹರಣೆ ಯಾವುದೋ ಒಂದು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಓದ್ಕೊಂಡು ಬಂತು ಅಂದರೆ ಅವ್ರು ಈ ಥರ ಆಗಿದ್ರಾ, ಈ ಥರ ಇತ್ತ, ಅಂಥ ಒಂದು ಕಷ್ಟದಲ್ಲಿ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ರಾ, ನಮ್ಮಲ್ಲೂ ಈ ರೀತಿ ಒಂದು ಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ಅವ್ರನ್ನ ಮೈಗೂಡಿಸ್ಕೊಳ್ತಾರೆ. ಅದೇ ರೀತಿ ಒಂದು ಗಾಂಧೀಜಿಯವ್ರ ಬಗ್ಗೆ ಅವ್ರು ನಾವು ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದಾಗ ಅವ್ರು ಇಂಥ ದಿವಸ ಹುಟ್ಟಿದ್ರು, ಇಂಥ ದಿವಸ ಸತ್ತರು, ಹೀಗೆ ಓಡಾಡಿದ್ರು ಅಂತ ಅಷ್ಟೇ ತಿಳ್ಕೊಳ್ತಾರೆ. ಬಟ್ ಅವ್ರ ಪುಸ್ತಕವನ್ನು ತಗೊಂಡಾಗ ಅವ್ರ ಬಗ್ಗೆನೇ ಅವರು ಏನೇನು ವಿವರವಾಗ ತಿಳ್ಕೊಂಡಾಗ ಇಷ್ಟೆಲ್ಲ ಓಡಾಡಿದಾರ, ಇಷ್ಟೆಲ್ಲ ಮಾಡಿದಾರ ಅನ್ನೋದು ಅವ್ರಿಗೆ ವಿವರಣೆ, ಅದು ಒಂದು ಪುಸ್ತಕದಲ್ಲಿ ಪೂರ್ತಿ ವಿವರಣೆ ಅವ್ರಿಗೆ ಗೊತ್ತಾಗುತ್ತೆ. ಈ ರೀತಿ ಅನೇಕ ಒಂದು ಉಪಯೋಗಗಳು ನಮ್ಮ ಈ ಗ್ರಂಥಾಲಯದಿಂದ ಆಗಿರೋದ್ರಿಂದ ನಮಗನ್ನಿಸ್ತಾ ಇದೆ, ಮುಂದೆ ಇನ್ನೂ ಈ ನಮ್ಮ ಗ್ರಂಥಾಲಯವನ್ನು ಇನ್ನೂ ಒಂದು ಒಳ್ಳೆ ಗ್ರಂಥಾಲಯವನ್ನು ಮಾಡಬೇಕು. ಯಾವ ರೀತಿ ಅಂತಂದರೆ ಈಗ ನಮಗನ್ನಿಸ್ತಾ ಇದೆ ಪ್ರತಿಯೊಬ್ಬ ಟೀಚರು ಸಹ ಹೊರಗಡೆ ಏನಾದರೂ ಒಂದು ಪ್ರೋಗ್ರಾಮ್ಗೆ ಹೋಗಲಿ, ಒಂದು ಸಾಹಿತ್ಯ ಮೇಳಗಳಿಗೆ ಹೋಗಲಿ, ನಾವು ಪುಸ್ತಕಗಳನ್ನು ಫಸ್ಟು ಬೇರೆ ಬೇರೆ ಪರ್ಚೇಸ್ ಮಾಡೋದಕ್ಕಿಂತ ಪುಸ್ತಕಗಳನ್ನು ಪರ್ಚೇಸ್ ಮಾಡ್ಕೊಂಬರ್ಬೇಕು. ಮತ್ತು ನಮ್ಮ ಮಕ್ಕಳಿಗೆ ಉಪಯೋಗ ಥರ ಆಗೋ ಥರ ಇರಬೇಕು, ನಮ್ಗೆ ಉಪಯೋಗ ಅಲ್ಲ ನಮ್ಮ ಮಕ್ಕಳಿಗೆ ಉಪಯೋಗ ಆಗೋ ಥರ ಇರಬೇಕು ಅನ್ನೋದು ಆಗಿರುತ್ತೆ. ನಾವು ಎಷ್ಟೊಂದು ಬಾರಿ ಅನೇಕ ಒಂದು ಇದಕ್ಕೆ ಸಾಹಿತ್ಯ ಮೇಳಗಳಿಗೆ ಹೋಗಿದ್ದೀವಿ. ಈಗ ಚಾಮರಾಜಪೇಟೆಯಲ್ಲಿ ಒಂದು ಎರಡು ಸರಿ ಹೋಗಿದ್ದಾಗ ಅಲ್ಲೂ ಸಹ ಅನೇಕ ಪುಸ್ತಕಗಳನ್ನು ಕೊಂಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇನ್ನೂ ಬೇರೆ ಥರ ಒಂದು ಪ್ರೋಗ್ರಾಮ್ಗಳು ಹೋದಾಗ ಈ ಪುಸ್ತಕಗಳನ್ನು ಕೊಂಡ್ಕೊಳ್ಬೇಕು ಅಂತ ಇದೆ. ಮತ್ತು ನಾವು ಶಾಲೆಗೆ ಅನೇಕ ಸಾಹಿತಿಗಳು ಅವರು ಇವರು ಬಂದಾಗ ಸಹ ಕೆಲವು ತಮ್ಮ ತಮ್ಮ ಒಂದು ಪುಸ್ತಕಗಳನ್ನು ಅವರು ತಂದು ನಮ್ಮ ಶಾಲೆಗೆ ನೀಡಿರೋದುಂಟು. ಅದನ್ನು ಸಹ ಅಂಥ ಬುಕ್ಸ್ಗಳನ್ನು ನಮ್ಮ ಶಾಲೆಯಲ್ಲಿ ಇಟ್ಟಿದ್ದೀವಿ. ಅದೇ ಈ ಪುಸ್ತಕಗಳನ್ನು ಕೊಂಡು ಮಕ್ಕಳನ್ನು ಒಂದು ಪ್ರಗತಿ ಪಥದತ್ತ ಕೊಂಡೊಯ್ಯಬೇಕು. ಇನ್ನೂ ನಮ್ಮ ಒಂದು ಶಾಲೆಗೆ ಒಂದೇ ಒಂದು ರೂಮ್ ಇನ್ನೂ ವಿಶಾಲವಾಗಾದರೆ ಇನ್ನೂ ಚೆನ್ನಾಗಿರುತ್ತೆ. ಆ ವಿಶಾಲತೆ ಈ ಸ್ವಲ್ಪ ಬುಕ್ಸಲ್ಲಿ ಮತ್ತೆ ಸಾವಿರಾರು ಬುಕ್ಸನ್ನು ಮಾಡಬೇಕು ಅನ್ನೋ ಕನಸನ್ನು ನಾವು ಕಂಡುಕೊಂಡಿದ್ವಿ. ಅಂಥ ಕನಸು ಈಡೇರಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಸೆ ಸರ್.